ना स्टार्ट ना ओके ಸೈಲರ್ ಕಾಣಿಸ್ತಾ ಇದೆಯಾ ಹೌದು ಬ್ರದರ್ ಮಹಾನ್ ಸೈಲರ್ ಕಾಣಿಸ್ತಾ ಇದೆಯಾ ಓಕೆ ಸೋ ನಮ್ಮ ಒಂದು ಪ್ರೋಗ್ರಾಮ್ ನಮ್ಮ ಕ್ವಿಜ್ ಪ್ರೋಗ್ರಾಮ್ ಶುರು ಆಗ್ತಿದೆ ಸೋ ಮುಖ್ಯವಾಗಿ ನಾವು ಓದಬೇಕಾದಂತ ಒಂದು ಭಾಗ ಜೋಶುವಾ ಅಣ್ಣಂದ್ರಿಂದ 15 ರವರೆಗೆ ಇರುವಂತ ಒಂದು ವಿಷಯವನ್ನು ನಾವು ಈಗಾಗಲೇ ಓದಿದೀವಿ ಸೋ ಅದರ ಮೇಲೆ ದೇವರ ಒಂದು ವಾಕ್ಯದ ಅನುಗುಣವಾಗಿ ಒಂದು ಕ್ವಿಜ್ ನ ಸ್ಟಾರ್ಟ್ ಮಾಡೋಣ ಸೋ ಓಕೆ ನಿಮ್ಮ ಒಂದು ಸಮಯ ಶುರುವಾಗಿದೆ ಕ್ವೆಶ್ಚನ್ ನಂಬರ್ 1 ಬ್ರದರ್ ಕಾರ್ತಿಕ್ ಬ್ರದರ್ ಲೈನ್ಲ ಇರ್ತೀಂಗಲಾ எஸ் பிரதர் உங்களை நிறைய டைம்ல நான் மறந்துறேன் அதுக்கு மன்னிச்சிங்க சோ இந்த டைம்ல கூட ஆல்மோஸ்ட் ட்ரை பண்ணிருக்கேன் எனிவே ஓஹோ சரி பிரதர் ஓகே கிரேட் थैंक यू சோ ஃபர்ஸ்ட் நம்பர் 1 இல்ல ஆப்ஷன் क्वेश्चंस இதே சரி நீங்க எல்லருக்கும் ஏபிசிடி அஷ்டே இருக்கு ஏபிசிடி யாராவது ஒரு டிக் பண்ணிரு சார் ஓகே சோ நீங்க எல்லாம் ஓதிலாம் ಅಂತ ಹೇಳ್ತீங்கல சோ எனிவே இங்க ಸ್ವಲ್ಪ ஈஸி ஆகல ಅಂತನೆ ಮಾಡಿದನೆ ನೋಡೋಣ சோ எனிவே ಇದ್ರು ಕಷ್ಟ ಇದ್ರು ಇರಬಹುದು ಬಟ್ ಇಲ್ಲಿ ಆಪ್ಷನ್ಸ್ ಮಾತ್ರ ಇರುತ್ತೆ ಎಬಿಸಿಡಿ ಎನಿಥಿಂಗ್ ಮಾತ್ರ ಇದು ಮಾಡಿ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ ಒಂದ್ ವೇಳೆ ಆನ್ಸರ್ ಎ ಬಿ ಇರಬಹುದು ಇಲ್ಲ ಎ ಸಿ ಇರಬಹುದು ಕೆಲವೊಂದು ಟೈಮಲ್ಲಿ ಎಲ್ಲಾನು ಇರಬಹುದು ಇಲ್ದೇನೂ ಇರಬಹುದು ಅದನ್ನ ಸರಿಯಾಗಿ ನೋಡ್ಕೊಂಡು ಬನ್ನಿ ಏನ ಪ್ರಶ್ನೆ ನಂಬರ್ 1 ಅಕ್ಷ ಯಾರ ಮಗಳು ಅಕ್ಷ ಯಾರ ಮಗಳು ಅಕ್ಷ ಯಾರುಡೆ ಮಗಳ್ ತಮಿಳ್ ಎ ಕೆನೆಸ್ ಬಿ ಅಹಿಮನ್ ಸಿ ಆನಕ ಡಿ ಕಾಲೇ ಸೋ ತಮಿಳ್ ಕೂಡ ಅದೇ ಪೇರ್ ದಾರೋ ಕೆನೆಸ್ ಉಡೆ ಮಗಳ ಅಹಿಮನುಡೆ ಮಗಳ ಆನಾಕುಡೆ ಮಗಳ ಕಾಲೇಬುಡೆ ಮಗಳ ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೌ Ten, five, three, two, one. Question number 2. Israel yaro solisida arasarestu. Israel yaro solisida arasarestu. Dr. Kanan Nideshali, Anekondo Rajarna Israel solistra adano patti hakidare aa pattiyalli ottu eshtu arasana solisidara anta kuda hakidare aa arasara patti andre lakka eshtu. இஸ்ரேல் ஜனங்கள் அவர்கள் என்ன சொல்லலாம் தோற்கடித்த டைம் ஸ்டார்ட் நோ Fifteen, ten, four, three, two, one. Question number 3. ಇದು ಎಲ್ಲಾ ರಾಜ್ಯಗಳಲ್ಲಿ ಶ್ರೇಷ್ಠವಾದ ರಾಜ್ಯವಾಗಿತ್ತು ಮತ್ತು ಬೆಂಕಿಯಿಂದ ಸುಡಲ್ಪಟ್ಟಿತು. ಇದು ಎಲ್ಲಾ ರಾಜ್ಯಗಳಲ್ಲಿ ಶ್ರೇಷ್ಠವಾದ ರಾಜ್ಯವಾಗಿತ್ತು ಮತ್ತು ಬೆಂಕಿಯಿಂದ ಸುಡಲ್ಪಟ್ಟಿತು ಇಂದ ರಾಜ್ಯಂ ಎಲ್ಲಾ ನಾಡ ಎಲ್ಲಾ ಪಟ್ಟಣಗಳ ವಿಡ ಇದು ಉಯಂದ ಪಟ್ಟಣಮಾ ಇರ್ತದೆ ಆನಲ್ ಅಕ್ನಿಯಾಲ್ ಅಳಿಕಪಟ್ಟದು ಅಂತ ಪಟ್ಟಣವೇ ಆಪ್ಷನ್ ಎ ಬೆರನ್ ಆಪ್ಷನ್ ಬಿ ಹಚೋರಾ ಹಚೋರಾ ಆಪ್ಷನ್ ಸಿ ಮಿಚ್ಯಾ ಡಿ ಆನಮ್ ಟೈಮ್ ಸ್ಟಾರ್ಟ್ ನೌ Four, three, two, one. Question number 4. Kinnaroth embudu ondu dash. Kinnaroth embudu ondu dash.
ಇನ್ನಿರುತ್ತಂದ್ರೆ ಏನಂತ ಹೇಳ್ಬೇಕು ಓಕೆ ಸೊ ಆಪ್ಷನ್ ಎ ತಗ್ಗು ಆಪ್ಷನ್ ಎ ತಗ್ಗು ಆಪ್ಷನ್ ಬಿ ಜಲಾಶಯ ಆಪ್ಷನ್ ಸಿ ಸಮುದ್ರ ಆಪ್ಷನ್ ಡಿ ಬೆಟ್ಟ ಓಕೆ ಬ್ರದರ್ ಕಿನ್ನರತ್ அப்படிங்கிறது என்னங்கறது நீங்க சொல்லுமா இருக்கு நீங்க இத சொன்னீங்கன்னா போதும் தி டைம் ஸ்டார்ட் நோ Ten, five, four, three, two, one. Question number five. ನನಗೊಂದು ದಾನ ಕೊಡಬೇಕು ಎಂದು ತಂದೆಗೆ ಕೇಳಿದ್ದು ಯಾರು ನನಗೊಂದು ದಾನ ಕೊಡಬೇಕು ಎಂದು ತಂದೆಗೆ ಕೇಳಿದ್ದು ಯಾರು ಓಕೆ ತಮಿಳ್ ಉಂಗಲುಕ್ಕು ತೆಳಿವಾ சொல்லணும் அப்படினா தமிழ்ல என்ன வருது கரெக்ட்டா தெரியல ஆதிக்கு பிரதர் இல்ல புரிஞ்சுச்சு பிரதர் நனகுது தான் சே எனக்கு ஒரு நெகுமதியை கொடுக்க வேண்டும் அப்படிங்க வார்த்தை வந்து எக்ஸாக்ட் வார்த்தை ஓகே ஆப்ஷன் ஏ சலையலோ ஆப்ஷன் பி சாப்பரலோ ஆப்ஷன் சி அக்ஷலோ ஆப்ஷன் டி இவர் யாரும் இல்ல யுவர் டைம் ஸ்டார்ட் நோ Fifteen, ten, four, three, two, one. Question number six. ಇದು ಒಂದು ಜಲಾಶಯ ಇದು ಯಾವುದು ಇದು ಒಂದು ಜಲಾಶಯ ಇದು ಯಾವುದು ಸೊ ಜಲಾಶಯ ಅಪ್ಪಿ ಸೊಲ್ಲು ಪೋಮದ ಇದು ಏನ ಸೊಲ್ಲ ಉಂಗಲುಕ್ಕೆ ಬಂದ್ಬಿಟ್ಟು ஆக்சுவலி ஓகே நான் இது உங்களுக்கு சொல்றேன் இருங்க இதை பெண்டிங்ல வச்சுக்கோங்க நான் சொல்றேன் தமிழ்ல ஓகே ஆப்ஷன் ஏ மெரோம் ஆப்ஷன் பி தோர் ஆப்ஷன் சி மிச்சியா ஆப்ஷன் டி கோஷன் Twenty, fifteen, ten, five, four, three, two, one. Question number seven. ನೀನು ಈಗ ಮುದುಕನಾದಿ ಎಂದು ಯೆಹೋಶುವನಿಗೆ ಯಾರು ಹೇಳಿದರು ನೀನು ಈಗ ಮುದುಕನಾದಿ ಎಂದು ಯೆಹೋಶುವನಿಗೆ ಯಾರು ಹೇಳಿದರು ಆಪ್ಷನ್ ಎ ಕಾಲೇಬನು ಆಪ್ಷನ್ ಬಿ ಕೇಜನು ಆಪ್ಷನ್ ಸಿ ಅಕ್ಷಲು ಆಪ್ಷನ್ ಡಿ ಇವರು ಯಾರು ಇಲ್ಲ ವಾಯ್ಸ್ ಕೇಳಿಸ್ತಾ ಇದೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಏನಾದ್ರು ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೌ Fifteen, nine, five, four, three, two, one. Question number eight. ಕಾದೇಶ್ ಬರ್ನೆಯದಿಂದ ಕಾಳೇಬನನ್ನು ಕರ್ತನು ಕಳಿಸಿದಾಗ ಅವನ ವಯಸ್ಸೆಷ್ಟು ಕಾದೇಶ್ ಬರ್ನೆಯದಿಂದ ಕಾಳೇಬನನ್ನು ಕರ್ತನು ಕಳಿಸಿದಾಗ ಅವನ ವಯಸ್ಸೆಷ್ಟು ಆಪ್ಷನ್ ಎ ಸೊ ಉಂಗಳು ತಮಿಳ ಸೊಲಂನಾ ಕಾದೇಶ್ ಬರ್ನೆಯದಿಂದ ಕರ್ತರ್ ದೇವನ್ ಕಾಳೇಬೆ ಅನುಪಮೋದು ಅವರ ವಯದಿ ಏನ
ಆಪ್ಷನ್ ಎ 40 40 ಆಪ್ಷನ್ ಕಾನನ್ ಕಾಣಬಹುದಾ ಕಾನನ್ ವೇವ್ ಪಾಕಬಹುದಾ ಎಸ್ ಎಸ್ ಎಕ್ಸಾಕ್ಟ್ಲಿ ರಿಚರ್ಡ್ ಓಕೆ 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 ಸೊ ಆಪ್ಷನ್ ಎ 40 ಬಿ 45 ಸಿ 85 ಡಿ 86 ಯುವರ್ ಟೈಮ್ ಸ್ಟಾರ್ಟ್ ನೌ Five, four, three, two, one. ದೇವರನ ಮಗನಾದ ಬಿಲಾಮನನ್ನು ಇಸ್ರೇಲ್ ಹೇಗೆ ಸಂಹರಿಸಿದರು ದೇವರನ ಮಗನಾದ ಬಿಲಾಮನನ್ನು ಇಸ್ರೇಲರು ಹೇಗೆ ಸಂಹರಿಸಿದರು ಬಿಲಾಯಮೇ ಇಸ್ರೇಲ್ ಎಪ್ಪಡಿ ಕೊಂಡ್ರಾರ್ಗನ್ ಆಪ್ಷನ್ ಎ ಕಲ್ಲಿಂದ ಹೊಡೆದು ಅಂತ ಆಪ್ಷನ್ ಬಿ ಕತ್ತಿಯಿಂದ ಸಿ ಇಟಿಯಿಂದ ಡಿ ಇವು ಯಾವುದೂ ಇಲ್ಲ ಓಕೆ ಎ ಕಲ್ಲಿಂದ ಬಿ ಕತ್ತಿಯಿಂದ ಸಿ ಇಟಿಯಿಂದ ಡಿ ಇವು ಯಾವುದೂ ಇಲ್ಲ ಟೈಮ್ ಸ್ಟಾರ್ಟ್ ನೌ Fifteen, ten, eight, two, one. Question number 10. Yehuda Kuladavarane, Yelusremele Vasava Giru over Yaru or Kananiero, other clue in him. ಕಾನನಿಯರು ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರ ಎಲ್ಲರೂ ಓಡಿಸಿದ್ರು ಕೆಲವರನ್ನ ಓಡಿಸಿರಲ್ಲ ಅಂದ್ರೆ ಒಂದು ಜನ ಸೊ ಅವ್ರು ಏನ್ ಮಾಡ್ತಾರೆ ಇಸ್ರೇಲ್ ಯಹೂದ ಕುಲದವರೊಡನೆ ಎರುಸಲಮಲ್ಲಿ ವಾಸವಾಗಿದ್ರು ಅವ್ರು ಯಾರು ಈ ನಾಲ್ಕರಲ್ಲಿ ಅದಾವುದು ಯಹೂದ ಗೋತ್ರತೋಡ ಎರುಸಲಮಲ್ಲೇ ವಾಸಂ ಸೇರ್ಪಡಿ ಅವರ ಸಂದರ್ಭ ಆಪ್ಷನ್ ಎ ಕೆಹಾಸಿಯರು ಆಪ್ಷನ್ ಬಿ ಏಗೇಂದಿಯರು ಆಪ್ಷನ್ ಸಿ ದೇವಿಯರು ಆಪ್ಷನ್ ಡಿ ಎಬೂಸಿಯರು ಟೈಮ್ ಸ್ಟಾರ್ಟ್ ನೌ Five, four, three, two, one. Question number 11. ಇವರಿಗೆ ಯಾರ್ ಇವರಲ್ಲಿ ಯಾರಿಗೆ ಸ್ವಾಸ್ಥ್ಯ ಇರಲಿಲ್ಲ ಇವರಲ್ಲಿ ಯಾರಿಗೆ ಸ್ವಾಸ್ಥ್ಯ ಇರಲಿಲ್ಲ ಅದಾವುದು ಇವಂಗಳಿಗೆ ಯಾರ್ಕ್ ದೇಶದಲ್ಲಿ ಪಂಗು ಇರಕವಿಲ್ಲ ಎ ಲೇವಿಯರು ಬಿ ಯಹೂದ್ಯರು ಯೂದ ಕುಲದವರು ಅಂದ್ರೆ ಸಿ ರೂಬೇನಿಯರು ಡಿ ಮನಸ್ಸೆ ಕುಲದವರು ಯಾವ ಕುಲದವರು ಲೇವಿ ಕುಲದವರ ಯಹೂದ ಕುಲದವರ ರುಬನ್ ಕುಲದವರ ಮನಸ್ಸೆ ಕುಲದವರ ಯುವರ್ ಟೈಮ್ ಸ್ಟಾರ್ಟ್ ನೌ ಫಿಫ್ಟೀನ್ Five, four, three, two, one. Question number 12. ಉನ್ನತ ಪುರುಷರಿದ್ದ ಪಟ್ಟಣದ ಹೆಸರೇನು ಉನ್ನತ ಪುರುಷರಿದ್ದ ಪಟ್ಟಣದ ಹೆಸರೇನು ಅದಾವುದು ಉನ್ನತಮಾನ ಮನಿದರಗಳ ವಾಸಂ ಸೇದ ಪಟ್ಟಣತಿನ ಪೇಯರ್ ಎನ್ನ ಎ ಹೆಬ್ರೋನ್ ಬಿ ಕಿರಿಯತ್ ಅರ್ಬಾ ಸಿ ಮೊದಲೆರಡು ಸರಿ ಡಿ ಇವು ಯಾವುದೂ ಇಲ್ಲ ಓಕೆ ಎ ಹೆಬ್ರೋನ್ ಬಿ ಕಿರಿಯಾ ತರ್ಬಾ ಸಿ ಮೊದಲ್ ரெண்டு ವಿಷಯங்கள் சரியானது ஏ மற்றும் பி சரியானது அப்படி மூணு சி சொல்லிட்டு இருக்கு டி இ மூணுமே இல்ல அப்படினு டி சொல்லிட்டு சோ ஆன்சர் your time start now
5 4 3 2 1 ಸೊ ಕ್ವೆಶ್ಚನ್ ನಂಬರ್ 13 ನಿಮಗೆ ಇಷ್ಟವಾದ ವಾಕ್ಯ ಸನ್ನಿವೇಶ ಅದರಲ್ಲಿ ಕಲಿತ ಪಾಠ ಓಕೆ ಸೊ ಕ್ವೆಶ್ಚನ್ ನಂಬರ್ 13 ಯಾವಾಗಲೂ உங்களுக்கு பிடிச்ச வசனம் அதுல என்ன ஒரு விஷயம் உங்களுக்கு பிடிச்சது ஸோ அதுல இருக்க நம்ம கற்றுக்கொண்ட பாடம் இது அனைத்தையும் நீங்க 13 க்வெஸ்சன்ஸ்ல நீங்க எழுதணும் ஓகே சி ஒன் 5 அத்தியாயங்களில் 11-15 அத்தியாயங்களில் நிமக்கு இஷ்டவாத விஷயம் ஸோ இல்லை நிமக்கு இஷ்டவாத விஷயம் அந்த வாக்கியம் அந்த ஹேಳಿದಾಗ ஒன்னு விஷயம் நான் ಹೇಳಕ್ಕೆ ಇಷ್ಟಪಡ್ತೀನಿ ಆ ಒಂದು ಸನ್ನಿವೇಶ ನೀವು ಯಾವತ್ತು ಯಾವತ್ತು ಮರೆಯೋ ಆ ರೀತಿಯಲ್ಲಿ ಇರಬೇಕು ಆ ರೀತಿಯಾದಂತ ಒಂದು ವಿಷಯ ಮತ್ತೆ ಮತ್ತೆ ನಿಮ್ಮ ಮನಸ್ಸಲ್ಲಿ ನೆನಪು ಮಾಡ್ಕೊಳ್ಳುವಂತ ಮುಖ್ಯವಾದ ಒಂದು ವಿಷಯ ಸೊ ಅಂತದನ್ನ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಬೇಕು ಓಕೆ ಯಾಕೆ ವಿಷಯ ಕೇಳ್ತಿದ್ರ ನೋಡಿ ಈಗ ಈ ಕಂಪ್ಯೂಟರ್ ಅಲ್ಲಿ ಯಾವ್ದಾದ್ರು ಮಾಡಿದ್ರೆ ಒಂದು ಫೋಲ್ಡರ್ ಇರುತ್ತೆ ಫೋಲ್ಡರ್ ಓಪನ್ ಮಾಡಿದಾಗ ಅದರೊಳಗೆ ತುಂಬಾ ಒಂದು ಇನ್ಫಾರ್ಮೇಶನ್ ಇರುತ್ತೆ ನಮ್ಗೆ ಸೊ ನಮ್ಮ ಮೈಂಡ್ ಹಾಗೆ ಕೆಲವೊಂದು ವಿಷಯನ ಆ ಒಂದು ಫೋಲ್ಡರ್ ಒಳಗೆ ನಾವು ಸ್ಟೋರ್ ಮಾಡ್ಬಿಡ್ಬೋದು ಈಗ ಐದು ವಿಷಯಗಳನ್ನ ಐದು ಅಧ್ಯಾಯದಲ್ಲಿ ನೀವು ಓದಿರಂತ ವಿಷಯವನ್ನ ನೀವು ಒಂದು ಸಂಕ್ಷಿಪ್ತವಾದ ಒಂದು ಇನ್ಫಾರ್ಮೇಶನ್ ಒಳಗೆ ನೀವು ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ ಆ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಇಟ್ಟಿದ್ದಾಗ ಈ ಐದು ಅಧ್ಯಾಯ ಓದಿ ಈ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಇಟ್ಟಾಗ ಆ ಒಂದು ವಿಷಯ ನೆನಪು ಮಾಡ್ಕೊಂಡಾಗ ಈ ಐದು ಅಧ್ಯಾಯಗಳಿರುವಂತ ಮುಖ್ಯವಾದ ವಿಷಯ ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ಇದು ನಮ್ಮ ಬ್ರೈನ್ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಈ ಐದು ಅಧ್ಯಾಯಗಳಲ್ಲಿ ನಿಮ್ಗೆ ಇಷ್ಟವಾದಂತ ಒಂದು ವಿಷಯ ಮತ್ತೆ ಅದ್ ನೀವು ಕಲ್ತಿರುವಂತ ಪಾಠನ ತಿಳಿಸಿ ಓಕೆನಾ ಸೊ ಓಕೆ ಟೈಮ್ ಸ್ಟಾರ್ಟ್ ಓಕೆ ಟೈಮ್ ಇಲ್ಲ ಟೈಮ್ ನಿಮ್ಗೆ ಎಷ್ಟು ಟೈಮ್ ಇದೆ ಸೊ ಆದಷ್ಟು ಇದಕ್ಕೆ ಆನ್ಸರ್ನ ಬರೀರಿ ಒಂದು 30 seconds ಟೈಮ್ ಕೊಡ್ತೀನಿ ಬರ್ದು ಸೊ ಎಲ್ಲ ಕಳಿಸಿದ್ಮೇಲೆ ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಕ್ವೆಶ್ಚನ್ ಅನ್ನ ಆನ್ಸರ್ನ ನೋಡೋಣ ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೋ ಈಗ ಒಂದು ಪ್ರಶ್ನೆಗೆ ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ದಯವಿಟ್ಟು ಸ್ವಲ್ಪ ಎಲಬ್ರೇಟ್ ಆಗಿ ಬರೀರಿ ದೊಡ್ಡದಾಗಿ ಬರಿಬೇಕಾಗಿಲ್ಲ ಅಟ್ ಲೀಸ್ಟ್ ಒಂದ್ 2-3 ಲೈನ್ ಆದ್ರೂ ಒಂದು ವಿಷಯ ಇರ್ಲಿ ಚೆನ್ನಾಗಿರುತ್ತೆ ವಾಕ್ಯ ಮಾತ್ರ ಬರಿಬೇಡ್ರಿ ವಾಕ್ಯ ಮಾತ್ರ ಬರೆದು ಹಾಗೆ ಬಿಟ್ಬೇಡಿ ಒಂದು ಮುಖ್ಯವಾದ ವಿಷಯನ ಬರೀರಿ ಒಂದ್ 2 or 3 ಲೈನ್ಸ್ ಅಲ್ಲಿ ಅದನ್ನ ಬರೀ ನನಗೊಂದು ದಾನ ಕೊಡಬೇಕು ಎಂದು ತಂದೆಗೆ ಕೇಳಿದ್ದು ಯಾರು ಆಪ್ಷನ್ ಎ ಸಲಹೆಯಲು ಆಪ್ಷನ್ ಬಿ ಸಫರಲು ಆಪ್ಷನ್ ಸಿ ಅಕ್ಷಾಳು ಡಿ ಇವರು ಯಾರೂ ಇಲ್ಲ ಇವ್ರ ಕೇಳಿಸ್ತಾ ಕೇಳಿಸ್ತಾ ರವಿ ಬ್ರದರ್ ಆ ಬ್ರದರ್ ಹೇಳಿ ಹೇಳಿ ಕೇಳ್ತು ಬ್ರದರ್ ಕೇಳ್ತು ಕೇಳಿಸ್ತಾ ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ ಇಲ್ಲ ಸಾಕ ಇಲ್ಲ ಬ್ರದರ್ ಇದು 9-1 ಸ್ವಲ್ಪ ಹೇಳ್ಬಿಡ್ರಿ 9-9 ಸರಿ ಇರಿ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಒಂದು ನಿಮಿಷ ಓಕೆ
ಕ್ವೆಶ್ಚನ್ ನಂಬರ್ 9 ಏನಂತ ನೋಡಕೊಂಡ್ರೆ ಬೇಯೋರನ ಬೇಯೋರನ ಮಗನಾದ ಬಿಲಮನನ್ನು ಇಸ್ರೇಲರು ಹೇಗೆ ಸಂಹರಿಸಿದರು ಕಲ್ಲಿಂದನ ಅದು ಏನ್ ಮಾಡ್ತಾರೆ ನೀವು ಎ ಬಿ ಸಿ ಡಿ ನ ಮೆನ್ಷನ್ ಮಾಡ್ಬೇಕು ದಯವಿಟ್ಟು ನೀವು ಅಷ್ಟನ್ ಮಾಡಿದ್ರೆ ಸಾಕು ತುಂಬಾ ಇದ್ ಮಾಡ್ಕೊಬಿಡಿ ಎ ಬಿ ಸಿ ಡಿ ಯಾವ್ದಾದ್ರು ಬರ್ತದೆ ಸರ್ ಟೈಮ್ ಕಲ್ಲಿಂದ ಇಟಿಂದ ಬರೆಯುವ ಅವಶ್ಯಕತೆ ಇರಲ್ಲ ಎ ಅಲ್ವಾ ಬಿ ಇಲ್ಲ ಸಿ ಡಿ ಅಷ್ಟೇ ಸರ್ ಓಕೆ ರೈಟ್ ಇನ್ ಬೇರೆ ಯಾರಿಗಾದ್ರೆ ಏನಾದ್ರು ಕ್ಲಾರಿಫಿಕೇಶನ್ ಇದೆಯಾ ಬೇರೆ ಏನಾದ್ರು ಕ್ವಶನ್ ಏನಾದ್ರು ತಿಳ್ಕೊಬೇಕಾ ಬೇರೆ ಏನಾದ್ರು ಓಕೆನಾ ಸರಿ ಆನ್ಸರ್ ಮಾಡಿ ಅಷ್ಟರಲ್ಲಿ ನಾನು ಇದು ಮಾಡ್ತೀನಿ ಓಕೆ ಓಕೆ ಸೊ ನಿಮ್ಮ ಸಮಯ ಮುಕ್ತಾಯವಾಗಿದೆ ನಾವು ಉತ್ತರವನ್ನು ನೋಡೋಣ ಉತ್ತರ ನೋಡಕ್ಕೆ ಸಿದ್ಧರಾಗೋಣ ರೈಟ್ ಬ್ರದರ್ ಎಲ್ಲಪ್ಪ ಬ್ರದರ್ ಆ ಬ್ರದರ್ ರೆಡಿ ಇದೇನ್ರಿ ರೆಡಿ ಇದ್ರಾ ವೆರಿ ಗುಡ್ ಮತ್ತೆ ಆನಂದ್ ಬ್ರದರ್ ಬೇರೆ ಯಾರಿದ್ರಾ ವಿನಸ್ಟರ್ ವಿದ್ಯಾಸ್ಟರ್ ನಾನಿದ್ದೀನಿ ಬ್ರದರ್ ಪ್ರೆಸೆಂಟ್ ಆಗಬೇಕು ವೀನಾಷ್ಟ್ರ ಅಂದ್ರೆ ಪ್ರೆಸೆಂಟ್ ಅಂತ ಹೇಳಬೇಕು ಆ ಪ್ರೆಸೆಂಟ್ ವೀನಾಷ್ಟ್ರ ವಿದ್ಯಾಷ್ಟ್ರ ವೀನಾ ಸಿಸ್ಟರ್ ವೀನಾಷ್ಟರ್ ಗುಡ್ ಮತ್ತೆ ಎಲ್ಲಪ್ಪ ಬ್ರದರ್ ಇದ್ದೀರಾ ವೀನಾಷ್ಟ್ರ ಇದ್ದೀರಾ ವಿದ್ಯಾಷ್ಟ್ರ ಇದ್ದೀರಾ ಆ ವಿದ್ಯಾಷ್ಟ್ರ ಇದ್ದೀರಾ ಇದ್ದೆ ಇಲ್ಲ ಇಲ್ವಾ ಸೋ ಇಬ್ರೇನಾ ಆ ಓಕೆ ಮಾ ರೇಶ್ ಮಾಮನಿ ಬರಿತ್ರ ಇಬ್ರಿಗೂ ಆನ್ಸರ್ ಹೂನ್ ರೀ ಬ್ರದರ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ರೆಡಿ ಆಗಿದ್ದೀರಾ ಓಕೆ ತುಂಬಾ ಸಂತೋಷ ಓಕೆ ಈಗ ಸ್ಟಾರ್ಟ್ ಮಾಡೋಣವಾ ಹಾ ಬ್ರದರ್ ರೈಟ್ ಓಕೆ ಸೊ ಕ್ವೆಶ್ಚನ್ ನಂಬರ್ 1 ಅಕ್ಷ ಯಾರ ಮಗಳು ಅಕ್ಷ ಯಾರ ಮಗಳು ಎ ಕೆನೇಜ್ ಬಿ ಅಹಿಮಾನ ಮಗಳ ಸಿ ಆಣಕನ ಮಗಳ ಡಿ ಕಾಲೇಬನ ಮಗಳ ಸೊ ಎಲ್ಲಪ್ಪ ಬ್ರದರ್ ಕಾಲೇಬನ ಮಗಳು ಅಹಿಮನ ಮಗಳಾ ಕಾಲೇಬ್ ಕಾಲೇಬನ ಕಾಲೇಬನ ಮಗಳಾ ಓಕೆ ಸರಿ ಹೇಳಿ ವಿನಾಶ್ ಹೇಳಿ ಡಿ ಕಾಲೇಬನ ಮಗಳು ಕಾಲೇಬನ ಮಗಳು ಓಕೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಸೊ ಕಾಲೇಬನ ಮಗಳು ಅನ್ನೋದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಇಲ್ಲ ಬ್ರದರ್ ಮತ್ತೆ ವಿನಾಶ್ ಸರ್ ಎಲ್ರಿಗೂ ಫುಲ್ ಮಾರ್ಕ್ಸ್ ಓಕೆ ಸೊ ಇನ್ ಯಾರೆಲ್ಲ ಸರಿ ಉತ್ತರ ಬರ್ತಿದ್ರು ನಿಮ್ಗೂ ಫುಲ್ ಮಾರ್ಕ್ಸ್ ಫಸ್ಟ್ ನಂಬರ್ 2 ಇಸ್ರೇಲಿಯರು ಸೋಲಿಸಿದ ಅರಸರೆಷ್ಟು ಇಸ್ರೇಲಿಯರು ಸೋಲಿಸಿದ ಅರಸರೆಷ್ಟು ಆಪ್ಷನ್ ಎ 11 ಆಪ್ಷನ್ ಬಿ 21 ಆಪ್ಷನ್ ಡಿ 31 ಅಂದ್ರೆ ಆಪ್ಷನ್ ಎ 11 ಆಪ್ಷನ್ ಬಿ 21 ಸಿ 31 ಡಿ 41 ಏನಷ್ಟು ಹೇಳಿ ಸಿ 31 31 ಎಲ್ಲಪ್ಪ ಬ್ರದರ್ ಆ ಸಿ 31 ರೀ ಓಕೆ ಏನ್ ಬ್ರದರ್ ಇಂತ ಈಸಿ ಕ್ವೆಶ್ಚನ್ ಕೇಳ್ತಾ ಇದ್ರು ಅಂತಿದ್ರೇನೋ ಓಕೆ ಇರ್ಲಿ ವೆರಿ ಗುಡ್ ಓದಿದ್ರ ಅಂದ್ಮೇಲೆ ತುಂಬಾ ಸಂತೋಷ ಒಟ್ಟು 31 ಅರಸರುಗಳು ಸರಿಯಾದ ಉತ್ತರ ಯೋಶುವನ 12ನೇ ಅಧ್ಯಾಯ 24ನೇ ವಚನದಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 3 ಇದು ಎಲ್ಲಾ ರಾಜ್ಯಗಳಲ್ಲಿ ಶ್ರೇಷ್ಠವಾದ ರಾಜ್ಯವಾಗಿತ್ತು ಮತ್ತು ಬೆಂಕಿಯಿಂದ ಸುಡಲ್ಪಟ್ಟಿತು ಆ ರಾಜ್ಯ ಯಾವುದು ಎ ಬೇರೋನ್ ಬೇರನ್ ಬಿ ಆಚೋರಾ ಅಲ್ಲ ಇಲ್ಲವೇ ಆಚೋರ ಅಂತ ಬರುತ್ತೆ ಸಿ ಮಿಚ್ಯಾ ಡಿ ಆಣ ವಿನಷ್ಟು ಹೇಳಿ ಆಚೋರ ಅಂತ ಬ್ರದರ್ ಒಂಚೂರ್ ಕನ್ಫ್ಯೂಸ್ ಆಚೋರ ಓಕೆ ಕನ್ಫರ್ಮ್ ಇದೆಯಲ್ಲ ಕನ್ಫರ್ಮ್ ನೋ ಚೇಂಜಸ್ ಓಕೆ ಆಪ್ಷನ್ ಬಿ ಆಚೋರ ಅಣ್ಣ ಸರಿಯಾದ ಉತ್ತರ ಅಂತ ಓಕೆ ಸರಿ ಎಲ್ಲಪ್ಪ ಬ್ರದರ್ ಹೇಳಿ ಆಚೋರ ಪಕ್ಕ ರೀ
ಆಚೋರ ಪಕ್ಕ ಓಕೆ ಗುಡ್ ಸರಿಯಾದ ಉತ್ತರ ಆಚೋರ ಅನ್ನೋದು ಸರಿಯಾದ ಉತ್ತರ ಏನಾಗುತ್ತಂದ್ರೆ ತುಂಬಾ ದೊಡ್ಡ ಪತನವಾಗಿತ್ತು ರಾಜ್ಯಗಳೆಲ್ಲ ದೊಡ್ಡ ಪತನವಾಗಿತ್ತು ಅದನ್ನ ಏನ್ ಮಾಡ್ತಾರೆ ಬೆಂಕಿಯಿಂದ ಸುಡ್ತಾರೆ ಅನ್ನೋ ಕ್ಷಣ ನೋಡ್ತೀವಿ ಸೊ ಗುಡ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ ಕಿನ್ನೆರೋತ್ ಎಂಬುದು ಒಂದು ಡ್ಯಾಶ್ ಎ ತಗ್ಗು ಬಿ ಜಲಾಶಯ ಸಿ ಸಮುದ್ರ ಡಿ ಬೆಟ್ಟ ಎಲ್ಲಪ್ಪ ಬ್ರದರ್ ಹೇಳಿ ಜಲಾಶಯ ರೀ ಜಲಾಶಯ ಹೌದ್ರಿ ಮೀನಷ್ಟು ಹೇಳಿ ಹೌದು ಬ್ರದರ್ ಬಿ ಜಲಾಶಯ ಜಲಾಶಯ ಕಿನ್ನರತ್ ಸಮುದ್ರದ ದಿಕ್ಕಿನಿರುವ ಬಯಲುಗಳಲ್ಲಿ ಕಿನ್ನರತ್ ಎಂಬುದು ಸಮುದ್ರ ಅಂತಿದೆ ನಮ್ಮ ನೀರಿನ ಬುಗ್ಗೆ ಅಂತ ಕೊಟ್ಟಾರೆ ನೀರುಗಳ ಬುಗ್ಗೆ ಅಂತ ಕೊಟ್ಟಿದ್ದಾರೆ ನಮ್ಮದ್ರಲ್ಲೂ ಹೌದಾ ನೀರುಗಳ ಬುಗ್ಗೆ ಅಂತ ಕೊಟ್ಟಿದ್ದಾರೆ ಜಲಾಶಯ ಒಂದೇ ಕಡೆ ಎಷ್ಟು ಎರಡು ಕಡೆ ಬರುತ್ತಾ ಏನೋ ಗೊತ್ತಿಲ್ಲ ಹನ್ನೊಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಕಿನ್ನರ ಸಮುದ್ರದ ದಕ್ಷಿಣದಲ್ಲಿರುವ ತಗ್ಗು ಪ್ರದೇಶ ಅಂತ ಬಂದಿದೆ ಅಲ್ಲಿ ಯುದ್ಧಕ್ಕೆ ಬಂದು ಸೇರ್ಕೊಂಡಿರ್ತಾರಲ್ರಿ ಉಳ್ಕೊಂಡಿರ್ತಾರೆ ಹೌದಾ ಸರಿ ಓಕೆ ನಾನು ಒಂದ್ ಕಡೆ ನೋಡಿದೀನಿ ಇನ್ನೊಂದ್ ಕಡೆ ಎಲ್ಲಾದ್ರೂ ಬರುತ್ತಾ ಅಂತ ಚೆಕ್ ಮಾಡ್ತೀನಿ ಸೊ ಅಲ್ಲಿ ಏನಿದೆ ನೀರುಗಳ ಬುಗ್ಗೆ ಅಂತ ಬರುತ್ತೆ ನೀರುಗಳ ಬುಗ್ಗೆ ಅಂತ ಹೌದು ನಿಮ್ಮಲ್ಲಿ ನೀರುಗಳ ಬುಗ್ಗೆ ಅಂತ ಬರುತ್ತಾ ನೀರುಗಳ ಬುಗ್ಗೆ ಅಂತ ಯಾವ್ದು ಕೇಳಿಲ್ವಲ್ಲ ಸಮುದ್ರ ಅಂತ ಇದೆಯಾ ಓಕೆ ರೈಟ್ ಅದನ್ನ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಎಲ್ಲ ಒಂದು ವಿಷಯ ಅಂತ ಹೇಳಿದ್ರ ಸೊ ಸಮುದ್ರ ಅಂತ ಇದೆ ಇಲ್ಲಿ ಬಿ ಎಸ್ ಐಲ್ ಚೆಕ್ ಮಾಡಿ ನೋಡೋಣ ಓಕೆ ಸೊ ಇಲ್ಲಿ ಎಲ್ಲೊಬ್ಬರ ಜಲಾಶಯ ಅಂದ್ರ ನೀವು ಮತ್ತೆ ಓಕೆ ಮತ್ತೆ ಇವರು ನಮ್ಮ ವಿನಷ್ಟ್ ಏನಂದ್ರಿ ಜಲಾಶಯ ಅಂತ ಯಾಕಂದ್ರೆ ನೀರುಗಳ ಬುಗ್ಗೆ ಅಂತ ಉಂಟು ಅದಕ್ಕೆ ಜಲಾಶಯ ಅಂತ ಹೇಳಿತ್ತು ಅದು ನಾನು ನೀರುಗಳ ಬುಗ್ಗೆ ಅಂತ ನೀರು ಯಾವ ಬೈಬಲ್ ಓದ್ತಿದ್ರ ಸರ್ ಯಾವ ಬೈಬಲ್ ಪವಿತ್ರ ಬೈಬಲ್ ಪವಿತ್ರ ಗ್ರಂಥ ಪವಿತ್ರ ಗ್ರಂಥದಲ್ಲ ಹಾ ಬೈಬಲ್ ನಂದು ಪವಿತ್ರ ಬೈಬಲ್ ಓಹ್ ಪವಿತ್ರ ಬೈಬಲ್ ಆ ರೀತಿ ಬರುತ್ತಾ ಪವಿತ್ರ ಬೈಬಲ್ ಒಂದೇ ನಿಮಿಷ ಯೋಶುವ ಹನ್ನೊಂದು ಎರಡು ನೀರುಗಳ ಬುಗ್ಗೆಗಳಂತ ಉಂಟು ಅದ್ರ ಕಿನ್ನರತ್ ಪರ್ವತ ಉತ್ತರ ದಿಕ್ಕಿನಲ್ಲೂ ಕಿನ್ನರತ್ ದಕ್ಷಿಣ ದಕ್ಷಿಣಕ್ಕಿರುವ ಬೈಲಲ್ಲಿಯೂ ತಗ್ಗುಗಳಿಯೂ ಪಶ್ಚಿಮದೋರಿನ ಪ್ರಾಂತ್ಯದಲ್ಲಿರುವ ಅರಸರು ಕಿನ್ನರತ್ ಅಂದ್ರೆ ಇಲ್ಲಿಷ್ಟೇ ಬರ್ತಾ ಇದೆ ಇನ್ನೇನು ಬರ್ತಾ ಇಲ್ಲ ಓಕೆ ಸರ್ಚ್ ಮಾಡೋಣ ಇಲ್ಲೇ ಎಷ್ಟು ಬರುತ್ತೆ ಕಿನ್ನರತ್ ಅಂತ ಒಂದು ಕ್ಷಣ ಕಿನ್ನರತ್ ಸಮುದ್ರ ಅಂತ ಬರ್ತಾ ಇದೆ ಕಿನ್ನರತ್ ಹನ್ನೆರಡು ಮರಳಿ ಕಿನ್ನರತ್ ಸಮುದ್ರ ಅಂತ ಬರ್ತಾ ಇದೆ ಎರಡೇ ವಾಕ್ಯ ಬರ್ತಾ ಇರೋದು ಜಲಾಶಯ ಇದ್ರಲ್ಲಿ ಎರಡೇ ವಾಕ್ಯ ಒಂದು ಹನ್ನೊಂದು ಎರಡಲ್ಲಿ ನೋಡೋಣ ಒಂದೇ ನಿಮಿಷ ಹನ್ನೊಂದು ಎರಡರಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಸಮುದ್ರ ಅಂತ ಬರ್ತದೆ ಹನ್ನೆರಡು ಮೂರಲ್ಲಿ ಅಂತಾನೆ ಬರ್ತಾ ಇದೆ ಎರಡು ಕಡೆನೂ ಕಿನ್ನರ ಸಮುದ್ರ ಅಂತಾನೆ ಬರ್ತಾ ಇದೆ ಬಿ ಎಸ್ ಐಲಿ ಎರಡು ಕಡೆ ಕಿನ್ನರ ಸಮುದ್ರ ಅಂತಾನೆ ಬರ್ತಾ ಇದೆ ಓಕೆ ಜಲಾಶಯ ಅಂದ್ರೆ ಏನ್ ಬರುತ್ತೆ ಜಲಾಶಯ ಅಂದ್ರೆ ಅದೇನು ನದಿನ ಏನ್ ಬರುತ್ತೆ ಸಮುದ್ರ ಮೇನ ಅದು ಏನಿದೆ ನೋ ಪ್ರಾಬ್ಲಮ್ ಬಿಕಾಸ್ ಜಲಾಶಯ ಅಂತ ತಕ್ಷಣ ನಿಮ್ಗೆ ಇದ್ದಿರ್ಬಹುದು ಇರ್ಲಿ ಬಿಡ್ರಿ ಅದ್ ನಾನು ನನ್ನ ಆಪ್ಷನ್ ಕೊಟ್ಟಿದ್ದು ನಿಯರೆಸ್ಟ್ ಆಪ್ಷನ್ ಆಯ್ತು ಓಕೆ ನೋ ಪ್ರಾಬ್ಲಮ್ ಓಕೆ ಬಂದ ನಿಮ್ದ ಕರೆಕ್ಟ್ ಇಲ್ಲ ಸಮುದ್ರದ ದಕ್ಷಿಣಕ್ಕಿರುವ ಬೈಲಲ್ಲಿಯೂ ತಗ್ಗುಗಳಲ್ಲಿಯೂ ಅಂತಿದೆ ಕಿನ್ನರತ್ ಸಮುದ್ರ ಅಂತ ಜಲಾಶಯ ತಗ್ಗುಗಳಲ್ಲಿ ಬಂದ್ ಇಳ್ಕೊಂಡ್ರು ಅಂತ ನಾವು ಹಾ ಸಮುದ್ರ ಕಿನ್ನರತ್ ಅಂತ ಸಮುದ್ರ ಇದೆಯಲ್ಲ ಆ ಸಮುದ್ರದ ದಕ್ಷಿಣಕ್ಕಿರುವ ಬೈಲುಗಳಲ್ಲಿಯೂ ತಗ್ಗುಗಳಲ್ಲಿ ಸಮುದ್ರ ಇದೆ ಅಲ್ಲಿ ದಕ್ಷಿಣಕ್ಕೆ ಬೈಲು ಇದೆ ತಗ್ಗು ಇದೆ ಅಲ್ಲಿ ಇಳ್ಕೊಳ್ಳಿ ಅಂತ ಅರ್ಥ ಆಗ್ತಿದ್ಯಾ ಅಲ್ಲ ಜಲಾಶಯ ಅಂದ್ರೆ ನಾನು ಸಮುದ್ರನೇ ಅಂತ ತಿಳ್ಕೊಂಡೆ ಬ್ರದರ್ ಅದು ಆಯ್ತು ಕೊಡ ನಾ ಮಾರ್ಕ್ಸ್ ನಿಮ್ಗೆ ಜಲಾಶಯ ಅಂದ್ರಲ್ಲ ನಾನು ನೀರಷ್ಟು ನಾನು ಬೇರೆ ಆಪ್ಷನ್ ಹಾಕ್ಬೇಕು ಇಲ್ಲಿ
ತಗ್ಗು ಜಲಾಶಯ ಅನ್ನೋ ಬಂದು ಬೇರೆ ಹಾಕಿದ್ರೆ ನಿಮ್ಗೆ ಓಕೆ ಆಗ್ತಿತ್ತು. ಜಲ ಅಂದ ತಕ್ಷಣ ನೀರು ಸಮುದ್ರ ಎರಡು ಒಂದೇ ಇತ್ತಲ್ಲ, ಓಕೆ ನೋ ಪ್ರಾಬ್ಲಮ್. ಜಲಾಶಯ ಅಂದ್ರೆ ಮಾಡಿಸ್ಕೊಡೋಣ, ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಜಲಾಶಯ ಅಂತ ಬರುತ್ತೆ, ಕನ್ಫ್ಯೂಷನ್ ಆಗಿದ್ದಾರೆ ಮೋಸ್ಟ್ಲಿ ಬ್ರದರ್. ಅದು ಜಲಾಶಯ ತಗ್ಗು ಅಂತ ಬರುತ್ತೆ ಜಲಾಶಯ ಅಂದ್ರೆ ಸಮುದ್ರ ಅಂತ ಆಯ್ತಂತಾರ. ಅದು ಇಲ್ಲ, ನೀವು ಜಲಾಶಯ ಸಮುದ್ರ ಅಂದ್ರೆ ಓಕೆ, ಅದು ಬಿಟ್ಟು ತಗ್ಗು ಅಂತ ಬೇರೆ ಬರ್ದ್ರೆ ಅದಿಲ್ಲ, ನೀರಷ್ಟ ಆಯ್ತು. ಜಲಾಶಯ ಅಂದ್ರೂ ನೀರು ಅನ್ನೋ ವಿಷಯದಲ್ಲಿ ಅದನ್ನ ಇದು ಮಾಡಬಹುದು, ಓಕೆ ಆಪ್ಷನ್ ಇರೋದ್ರಿಂದ. ಆದ್ರೆ ಅದು ಬಿಟ್ಟು ಬೇರೆ ತಗ್ಗು ಅನ್ನೋದು ಬೇರೆ ಏನಾದ್ರು ಅದು ಅಕ್ಸೆಪ್ಟ್ ಆಗಲ್ಲ. ಓಕೆ, ಥ್ಯಾಂಕ್ ಯು. ಸೊ ಕ್ವೆಶ್ಚನ್ ನಂಬರ್ 5. ನನಗೊಂದು ದಾನ ಕೊಡಬೇಕೆಂದು ತಂದೆಗೆ ಕೇಳಿದ್ದು ಯಾರು? ನನಗೊಂದು ದಾನ ಕೊಡಬೇಕೆಂದು ತಂದೆಗೆ ಕೇಳಿದ್ದು ಯಾರು? ಆಪ್ಷನ್ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ, ನನಗೊಂದು ದಾನ ಕೊಡಬೇಕೆಂದು ತಂದೆಗೆ ಕೇಳಿದ್ದು ಯಾರು? ಆಪ್ಷನ್ ಎ ಸಲಹೆಯಲು, ಆಪ್ಷನ್ ಬಿ ಸಾಫರಲು, ಆಪ್ಷನ್ ಸಿ ಅಕ್ಷಾಲು, ಡಿ ಇವರ್ ಯಾರು ಇಲ್ಲ. ವೀನಸ್ ಹೇಳಿ. ಅಕ್ಷಾಳು. ಅಕ್ಷಾಳು ಎಲ್ಲಪ್ಪ ಬ್ರದರ್? ಈ ಅಕ್ಷಾಳು ರೀ. ಓಕೆ, ಫುಲ್ ಮಾರ್ಕ್ಸ್ ನಿಮ್ಗೆ. ಕಾಳಗನ ಹತ್ರ ಕೇಳ್ತಾರೆ ನನಗೊಂದು ದಾನ ಕೊಡ್ಬೇಕಂತ. ನೆಕ್ಸ್ಟ್ ನೋಡಿಲ್ಲ. ಇದು ಒಂದು ಜಲಾಶಯ, ಇದು ಒಂದು ಜಲಾಶಯ, ಇದು ಯಾವುದು? ಓಕೆನಾ, ನಿಮ್ಗೆ ಜಲಾಶಯ ಅಂತ ಆಗ್ಲೇ ಹೇಳಿದ್ನಲ್ಲ, ಇದು ಒಂದು ಜಲಾಶಯ, ಇದು ಯಾವುದು? ಆಪ್ಷನ್ ಎ ಮೇರೋಮ್, ಆಪ್ಷನ್ ಬಿ ದೋರ್, ಆಪ್ಷನ್ ಸಿ ಮಿಚ್ಯಾ, ಆಪ್ಷನ್ ಡಿ ಗೋಶನ್. ಎಲ್ಲ ಈ ಸರಿ ಹೆಸರುಗಳೇ ಇದೆಯಲ್ಲ, ತುಂಬಾ ಕನ್ಫ್ಯೂಷನ್ಸ್. ಅಪ್ಪ ಸರಿ ಮಾಡೋದು, ಉತ್ತರ ಮನ್ಸರಿಕ್ಕೂ ನಿಮ್ಗೆ ಕಷ್ಟ ಗೊತ್ತಾಯ್ತು. ಕಷ್ಟದಲ್ಲೂ ಯಾರು ಟ್ರೈ ಮಾಡ್ತಾರೋ ದಟ್ಸ್ ಎ ಗ್ರೇಟ್. ಓಕೆ, ಅಯ್ಯೋ ಉತ್ತರ ಕೊಟ್ಬಿಡ್ನಾ, ಇಲ್ಲ ಸರಿ. ಎಲ್ಲಪ್ಪ ಬ್ರದರ್ ಹೇಳಿ? ಮೇರಮ್ ರೀ. ಮೇರಮ್. ಮೇರಮ್. ಹೌದು. ವೀನಷ್ಟೇ ಮೇರಮ್. ಏ ಮೇರಮ್ ಬ್ರದರ್. ಮೇರಮ್. ಕನ್ಫರ್ಮ್? ಸರಿಯಾದ ಉತ್ತರ. ಮೇರಮ್ ಅನ್ನೋದು ಜಲಾಶಯ ಅನ್ನೋದು ಸರಿಯಾದ ಉತ್ತರ. ಯೋಶುವ 11ನೇ ಅಧ್ಯಾಯ 7ನೇ ವಚನದಲ್ಲಿ ಮೇರಮ್ ಜಲಾಶಯದ ಬಳಿಯಲ್ಲಿ ಅಂತ ಬರ್ತಾ ಇದೆ. ಗುಡ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 7. ನೀನು ಈಗ ಮುದುಕನಾದಿ ಎಂದು ಯೋಶುವನಿಗೆ ಯಾರು ಹೇಳಿದರು? ಈಗ ಮುದುಕನಾದಿ ಎಂದು ಯೋಶುವನಿಗೆ ಯಾರು ಹೇಳಿದರು? ಆಪ್ಷನ್ ಎ ಕಾಳೆಬನು, ಆಪ್ಷನ್ ಬಿ ಕೇಜನು, ಆಪ್ಷನ್ ಸಿ ಅಕ್ಷಲು, ಆಪ್ಷನ್ ಡಿ ಇವರು ಯಾರು ಇಲ್ಲ. ಎಲ್ಲಪ್ಪ ಬ್ರದರ್ ಹೇಳಿ. ಎಲ್ಲಪ್ಪ ಬ್ರದರ್? ಇವರಲ್ಲಿ ಯಾರು ಇಲ್ವಾ? ಇಲ್ಲ ರೀ. ಸರಿ, ವೀನಾ ಹೇಳಿ. ಇವ್ರು ಯಾರು ಇಲ್ಲ. ಇವ್ರು ಯಾರು ಇಲ್ವಾ? ದೇವ್ರು ಹೇಳುದು ಅವ್ರಿಗೆ. ಹಾಗಾದ್ರೆ ಯಾರು? ಪರಾಗಿಲ್ಲಪ್ಪ, ಕಷ್ಟ ನಿಲ್ತಾ ಇದ್ರು ಆನ್ಸರ್ ನೋಡ್ಕಿದ್ರ. ಗುಡ್ 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 ಗುಡ್. ಆನ್ಸರ್ ಇಲ್ಲ ಅಂದ್ರು ಆನ್ಸರ್ ಬೇರೆ ಆನ್ಸರ್ ನೋಡ್ಕಿದ್ರ. ಸರಿಯಾದ ಉತ್ತರ, ಯೋಚನೆ ದಿನ ತುಂಬಿದ ಮುದುಕನಾಗಲು ಕರ್ತನು ಅವನಿಗೆ. ನೀನು ಮುದುಕನಾದ ದಿನಗಳು ಹೋದಾನಾದಿ ಅಂದ್ರೆ ದೇವರು ಹೇಳುವಂತ ವಿಷಯ, ಯಹೋವನು ಹೇಳುವಂತ ವಿಷಯ. ಸರಿಯಾದ ಉತ್ತರ, ಇವರಲ್ಲಿ ಯಾರು ಇಲ್ಲ ಅಂತ ಹೇಳಿದ್ದು ಡಿ ಅನ್ನೋದು ಸರಿಯಾದ ಉತ್ತರ. ಗುಡ್. ಕ್ವಶನ್ ನಂಬರ್ 8. ಕಾಳೇಬನನ್ನು ಕರ್ತನು ಕಳಿಸಿದಾಗ ಅವನ ವಯಸ್ಸು ಎಷ್ಟು? ಆಪ್ಷನ್ ಎ 40, 40, ಆಪ್ಷನ್ ಬಿ 45, 45, ಆಪ್ಷನ್ ಸಿ 85, 85, ಆಪ್ಷನ್ ಡಿ 86. ವಿನಷ್ಟ್ ಹೇಳಿ. 40. ಎಲ್ಲಪ್ಪ ಬ್ರದರ್? 40 ರೀ. 40 ಮಾತಾಡಂಗೆ ಇಲ್ಲ ನನೀಗ. 40 ಅನ್ನೋ ಸರಿಯಾದ ಉತ್ತರ. ಫುಲ್ ಮಾರ್ಕ್ಸ್. ಗುಡ್. ಕ್ವಶನ್ ನಂಬರ್ 9. ಬೇಯೋರನ ಮಗನಾದ ಬಿಲೋಮನನ್ನು ಇಸ್ರೇಲಿಯರು ಹೇಗೆ ಸಂಹರಿಸಿದರು? ಬೇಯೋರನ ಮಗನಾದ ಬಿಲೋಮನನ್ನು ಇಸ್ರೇಲಿಯರು ಹೇಗೆ ಸಂಹರಿಸಿದರು? ಆಪ್ಷನ್ ಎ ಕಲ್ಲಿಂದ, ಆಪ್ಷನ್ ಬಿ ಕತ್ತಿಯಿಂದ, ಆಪ್ಷನ್ ಸಿ ಈಟಿಯಿಂದ, ಡಿ ಇವು ಯಾವುದು ಇಲ್ಲ. ಎಲ್ಲ ಬ್ರದರ್ ಹೇಳಿ. ಕತ್ತಿಯಿಂದ ರೀ. ಕತ್ತಿಯಿಂದ. ಮಿನಿಸ್ಟರ್? ಬಿ ಕತ್ತಿಯಿಂದ. ಈಟಿಯಿಂದ ಅಲ್ವಾ? ಅಲ್ಲ. ಕಲ್ಲಿಂದನು ಅಲ್ಲ. ಅಲ್ಲ. ಕನ್ಫರ್ಮ್? ಅಲ್ಲ, ಮರ್ಸ್ ಬರ್ತಾ ಇತ್ತಲ್ಲ ನಿಮ್ಗೆ. ಕನ್ಫರ್ಮ್ ಮಾಡ್ಲಾ ಇಬ್ರಿಗೆ? ಏನ್ ಕನ್ಫ್ಯೂಸ್ ಮಾಡಿದ್ರೆ ನೀವಂತೂ ಕನ್ಫರ್ಮ್ ಆಗಿದೀರಾ. ಗುಡ್.
ಕತ್ತಿಯಿಂದ ಅನ್ನೋದು ಸರಿಯಾದ ಉತ್ತರ ಓದೇವಲ್ರಿ ನಾವು ಅದೇ ಓದಿದ್ರೆ ಆದ್ಮೇಲೆ ಕರೆಕ್ಟ್ ಕನ್ಫರ್ಮ್ ಆಗಿಲ್ಲ ಕತ್ತಿಯಿಂದ ಅಂದಾದ ಅನ್ನೋದು ಸರಿಯಾದ ಉತ್ತರ ಸೊ ಇದು ಫುಲ್ ಮಾರ್ಕ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 10 ಯಹೂದ ಕುಲದವರೊಡನೆ ಯೆರೂಸಲೇಮಿನಲ್ಲಿ ವಾಸವಾಗಿರುವವರು ಯಾರು ಅಂದ್ರೆ ವಾಸವಾಗಿರುವ ಕಾನಾನಿಯರು ಯಾರು ಎ ಕೆಹಾಸಿಯರು ಬಿ ಎಂಗೇದಿಯರು ಸಿ ದೇಬಿಯರು ಡಿ ಎಬೂಸಿಯರು ವಿನಾಸ್ಟರ್ ಎಲಿ ಎಬೂಸಿಯರು ಡಿ ಎಬೂಸಿಯರು ಡಿ ಎಬೂಸಿಯರು ಎಲ್ಲ ಬ್ರದರ್ ಆ ಬ್ರದರ್ ಡಿ ಎಬೂಸಿಯರು ಚೆನ್ನಾಗಿ ಓದ್ಬಿಟ್ಟಿದಿರಪ್ಪ ಓದಿಲ್ಲ ಓದಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀನಿ ಇಲ್ಲ ಈ ಸರ್ ನಾನು ಚೆನ್ನಾಗಿ ಓದಿದ್ದೀನಿ ಡಿ ಎಬೂಸಿಯರು ಅನ್ನೋದು ಸರಿಯಾದ ಉತ್ತರ ಫುಲ್ ಮಾರ್ಕ್ಸ್ ಓಕೆ ಗುಡ್ ಈ ಸರ್ ಓದಿದ್ದೀನಿ ಬ್ರದರ್ ಈ ಸರ್ ತುಂಬಾ ಓದಿದ್ದೀನಿ ಓದಿದ್ರ ವೆರಿ ಗುಡ್ ವೆರಿ ಗುಡ್ ಓದಿದ್ದಕ್ಕೆ ಫಲ ಇದೆ ಅಲ್ವಾ ಖಂಡಿತ ಸೊ ಓದಿದ್ರೆ ನಮ್ಗೆ ಉತ್ತರ ಓದು ಉತ್ತರ ಹೇಳಿದಾಗ ನಮ್ಗೆ ಸಂತೋಷ ಬರುತ್ತೆ ಪರವಾಗಿಲ್ಲಲ್ಲಪ್ಪ ನನ್ನ ತಲೆಯಲ್ಲಿ ನನ್ನ ತಲೆಯಲ್ಲಿ ಉಳಿದಿದೆ ದೇವರ ವಾಕ್ಯ ಸೂಪರ್ ವಿನಾಸ್ಟರ್ ಯಾವಾಗ್ಲೂ ಇದೇ ವಿನಾಸ್ಟರ್ ಆಗಿರ್ಬೇಕು ನೀವು ಯಾವಾಗ್ಲೂ ಪ್ರತಿ ವಾರ ಇದೇ ವಿನಾಸ್ಟರ್ ಆಗಿರಿ ಇವತ್ತಿರೋ ವಿನಾಸ್ಟರ್ ಯಾವಾಗ್ಲೂ ಇರ್ಬೇಕು ಅಷ್ಟು ತುಂಬಾ ಓದಿ ಸರಿ ಇನ್ನ ಎರಡಿದೆ ಬಾಕಿ ನಮ್ಮೂರಿದೆ ಇವರಲ್ಲಿ ಯಾರಿಗೆ ಸ್ವಾಸ್ಥ್ಯ ಕೊಡಲಿಲ್ಲ ಇವರಿಗೆ ಇವರಲ್ಲಿ ಯಾರಿಗೆ ಸ್ವಾಸ್ಥ್ಯ ಕೊಡಲಿಲ್ಲ ಎ ಲೇವಿ ಬಿ ಯಹೂದ ಸಿ ರೂಬನ್ ಡಿ ಮನಸ್ಸೆ ಎಲ್ಲ ಬ್ರದರ್ ಹೇಳಿ ವಿನಾಸ್ಟರ್ ಕನ್ಫರ್ಮ್ ಆಯ್ತು ನೀವು ಓದಿದ್ರ ಅಂತ ಗೊತ್ತಾಯ್ತು ಸೊ ಸರಿಯಾದ ಉತ್ತರ ಲೇವಿಯರು ಫುಲ್ ಮಾರ್ಕ್ಸ್ ಓಕೆ ಸೊ ಇದೊಂದು ವಿಷಯನ ಹೇಳ್ಬಿಟ್ರೆ ರಿಯಲಿ ರಿಯಲಿ ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ ಸಂತೋಷ ಆಗ್ಬಿಡುತ್ತೆ ಕ್ವೆಶ್ಚನ್ ನಂಬರ್ 12 ಉನ್ನತ ಪುರುಷರಿದ್ದ ಪಟ್ಟಣದ ಹೆಸರೇನು ಉನ್ನತ ಪುರುಷರಿದ್ದ ಪಟ್ಟಣದ ಹೆಸರೇನು ಎ ಹೆಬ್ರೋನ್ ಬಿ ಕಿರಿಯತ್ ಅರ್ಬ ಸಿ ಮೊದಲೆರಡು ಸೇರಿ ಡಿ ಯಾವುದು ಇಲ್ಲ ಓಕೆ ಉನ್ನತ ಪುರುಷರ ಪಟ್ಟಣದ ಹೆಸರು ಎ ಹೆಬ್ರೋನ್ ಬಿ ಕಿರಿಯತ್ ಅರ್ಬ ಸಿ ಮೊದಲೆರಡು ಸೇರಿ ಡಿ ಯಾವುದಿಲ್ಲ ವಿನಷ್ಟು ಹೇಳಿ ಮೊದಲೆರಡು ಸರಿ ಅದು ಮೊದಲೆರಡು ಸರಿನಾ ಹಂಗೆ ಹೆಬ್ರೋನ್ ಮತ್ತೆ ಸರಿಯಾದ ಉತ್ತರ ಹೆಬ್ರೋನ್ ಹೆಸರು ಮೊದಲು ಕಿರಿಯಾತರ್ಬ ಓಕೆ ಅದು ಅನ್ನೋದು ಮೊದಲೆರಡು ಸರಿ ಉತ್ತರ 12 ಅಂದ್ರೆ 12 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ ನಿಮ್ಗೆ ಫುಲ್ ಮಾರ್ಕ್ಸ್ ಸೊ ಗಾಡ್ ಬ್ಲೆಸ್ ಯು ಒಳ್ಳೆ ಆನ್ಸರ್ ಮಾಡಿದ್ರ ಸೊ 13th ಕ್ವೆಶ್ಚನ್ ಹದಿಮೂರನೇ ಕ್ವೆಶ್ಚನ್ ಇಲ್ಲಿ ಹಾಕ್ಲಿಲ್ಲ ಸೊ 13th ಕ್ವೆಶ್ಚನ್ ಏನಂತ ನೋಡ್ಬೇಕಾದ್ರೆ ಈ 5 ಅಧ್ಯಾಯಗಳಲ್ಲಿ ನಿಮಗೆ ತುಂಬಾ ಹಿಡಿಸಿದಂತ ವಾಕ್ಯ ಇಲ್ಲವೇ ಸನ್ನಿವೇಶ ಮತ್ತೆ ಅದರಲ್ಲಿ ನೀವು ಕಲಿತಂತ ಪಾಠ ಓಕೆ ಇದು ವಾಕ್ಯ ಇರ್ಬೋದು ಇಲ್ಲ ಯಾವ್ದು ಸನ್ನಿವೇಶ ಇರ್ಬೋದು ಮತ್ತೆ ಬರೀ ವಾಕ್ಯ ಸನ್ನಿವೇಶ ಅದು ಮುಖ್ಯ ಅಲ್ಲ ಬಟ್ ಅದ್ರಲ್ಲಿ ನನಗೇನ್ ಲೆಸನ್ ಇತ್ತು ಅನ್ನೋದು ತುಂಬಾ ಮುಖ್ಯ ನಾನು ಇಂಥ ವಿಷಯನ ನಾನು ಕಲ್ತಿದ್ದೀನಿ ಬ್ರದರ್ ಇದು ನನಗೆ ಮನಸ್ಸಲ್ಲಿ ಬಂತು ಹಿಂಗ ಇರ್ಬೇಕು ಹಿಂಗ್ ಇರ್ಬಾರ್ದು ಅನ್ನೋದು ವಿಷಯ ಏನ್ ಓಕೆ ವಿನಷ್ಟು ಹೇಳಿ ಪ್ರಶ್ನೆ ಕೇಳ್ಬಿಟ್ಟಿದೀನಿ ಉತ್ತರ ಹೇಳ್ಬೇಕು ಇದು ಯಾವ್ದು 31 ಅರಸರನ್ನ ಹೊಡಿತಾನಲ್ಲ ಅದು ಒಂದು ಆಮೇಲೆ ಯೋಶವನ್ನು ಕಲೆಬನಿಗೆ ಹೇಳುದು ಆಶೀರ್ವಾದ ಮಾಡ ಓಕೆ ಸರಿ 31 ಅರಸನ್ನ ಹೊಡಿಯೋದೇನಕ್ಕೆ ಇಷ್ಟ ಆಯ್ತು ಅಂದ್ರೆ ದೇವ್ರು ಅವ್ರ ಜೊತೆ ಇದ್ದು 31 ಅರಸ ಅಂದ್ರೆ ಅವ್ರು ಅವ್ರಾಗಿ ಮಾಡಿಲ್ಲ ದೇವ್ರದ್ದು ಅಸ್ತ ಇತ್ತು ಅದ್ರ ಅವ್ರ ಮೇಲೆ ದೇವ್ರೇ ಓಡಿಸ್ತಿದ್ಲ ಅವ್ರಿಗೆ ಅಂದ್ರೆ ಅವ್ರು ಅಷ್ಟು ವಿಧೇಯರಾಗಿಂದ ಯೋಶುವನ ಜೊತೆ ದೇವರು ಎಷ್ಟು ಎಲ್ಲ ಕಾರ್ಯ ಮಾಡ್ತಿದ್ರು ಯಾವ್ದ್ರಲ್ಲೂ ಒಂದು ಯಾವ್ದ್ರಲ್ಲೂ ಸೋಲಿಲ್ಲಲ್ಲ ಎಲ್ಲದ್ರಲ್ಲೂ ಯೋಶ ಗೆದ್ರಲ್ಲ ನಮ್ಗೆ ಅಂದ್ರೆ ಅದೇ ನಾವು ದೇವ್ರಿಗೆ ಎಲ್ಲ ವಿಧೇಯರಾಗ್ಬೇಕು ದೇವ್ರ ಮಾತು ಒಂದು ಇದು ಮಾಡ್ಬಾರ್ದಂತ ಒಂಥರ ಅದು ಸರಿಯಾದ ವಿಷಯ ಸೊ ಸೂಪರ್ ವಂಡರ್ಫುಲ್ ಯಾಕಂದ್ರೆ ದೇವರು ಶತ್ರುಗಳನ್ನ ನಮ್ಮ ಕೈಲಿ ಒಪ್ಪಿಸ್ಕೊಡ್ತಾರೆ ಅಲ್ವಾ ಅವ್ರನ್ನ ಸಾಯಿಸೋದು ಬಲಿಸೋದು ಯಾರ ಕೈಲಿದೆ
ದೇವರ ಕೈಲಿದೆ ಹಾಗೇನು ಬಿಡಬಹುದು ಸಾಯಿಸು ಸಾಯಿಸಬಹುದು ರೈತ ನೋಡಿದ್ರೆ ಇಲ್ಲಿ ಕೆಲವರು ಎಲ್ಲರೂ ಸಾಯಿಸುತ್ತಾರೆ ಇನ್ ಕೆಲವರು ಸಾಯ ಮಾಡಿರಲ್ಲ ಅವರು ಬಟ್ ಇಲ್ಲಿ ನೋಡ್ಬೇಕಾದ್ರೆ 31 ರಾಜನ್ನ ದೇವರು ಏನ್ ಮಾಡ್ತಾರೆ ಒಪ್ಪಿಸ್ಕೊಳ್ತಾರೆ ಮುಖ್ಯವಾದ ವಿಷಯ ಅದು ನಾನೇನು ಗೆದ್ದೆ ಅನ್ನೋದು ಮುಖ್ಯವಾದ ವಿಷಯ ಅಲ್ಲ ದೇವರು ಅವ್ರ ಕೈಲಿ ಒಪ್ಪಿಸ್ಕೊಡ್ತಾರೆ ಅನ್ನೋದು ಮುಖ್ಯವಾದ ವಿಷಯ ನನ್ನ ಬಲದಿಂದ ನನ್ನ ಸಾಮರ್ಥ್ಯ ಅವರಲ್ಲ ಮಾಡಿದಲ್ಲ ದೇವರೇ ಮಾಡಿದ್ದಲ್ಲ ಎಸ್ ನನ್ನ ಸಾಮರ್ಥ್ಯದಿಂದ ನಾನು ಇದನ್ನ ಜಯಿಸ್ತೆ ಅನ್ನೋದನ್ನ ದೇವರು ಅದನ್ನ ಒಪ್ಪಿಸ್ಕೊಡ್ತಾರೆ ಅಂದ್ರೆ ದೇವರು ಮೊದಲೇ ಆ ಮೋಶೆ ಕೇಳಿದ್ರು ನಿನ್ನ ನನ್ನ ದೂತ ನಿನ್ನ ಮುಂದಾಗಿ ಹೋಗ್ತಾನೆ ನಿಮಗೆ ವಾಗ್ದಾನ ಮಾಡಿದಂತಾನೆ ಮಾಡ್ತಾನೆ ಒಪ್ಪಿಸ್ಕೊಡ್ತಾರೆ ಅಂತ ಹೇಳಿದ ಪ್ರಕಾರವಾಗಿ ದೇವರು ಒಪ್ಪಿಸ್ಕೊಟ್ಟಿದ್ರ ಅನ್ನೋಂತ ವಿಷಯ ಇಲ್ಲಿ ತುಂಬಾ ಮುಖ್ಯವಾದ ಪಾಯಿಂಟ್ ಸನ ತುಂಬಾ ಒಳ್ಳೆ ವಿಷಯ ಅದರಲ್ಲಿ 31 ವಾರಸರು ಅಂತ ಹೇಳ್ಬೇಕಾದ್ರೆ ಈ ದೇವರು ನೋಡಿ ಎಲ್ಲರನ್ನೂ ನಾಶ ಮಾಡಿರ್ತಾರೆ ಯಾರು ತಪ್ಪಿಸ್ಕೊಂಡಿರಲ್ಲ ದೇವ್ರು ನಂಬಿದ್ರೆ ನಮ್ಮ ಶತ್ರುಗಳು ದೇವ್ರ ನಂಬಿದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಮುಂದೆ ಹೋದ ನಮ್ಮ ಶತ್ರುಗಳು ಎಷ್ಟೇ ದೊಡ್ಡವರು ಆದ್ರೆ ಎಷ್ಟೇ ಬಲಶಾಲಿಗಳಾಗಿದ್ರು ಅದೇ ಅನ್ನಂಗಾಗಿದೆ ಎಷ್ಟು ದೊಡ್ಡ ಶತ್ರು ಬಂದ್ರು ನಾವು ಜಯಿಸಬಹುದು ಅಂತ ಜಯಿಸಬಹುದು ಸೊ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎಷ್ಟೇ ಚಿಕ್ಕ ಬಲವೀನತೆ ಇದ್ರು ನಮ್ಗೆ ಜಯಿಸಕ್ಕಾಗಲ್ಲ ಅಲ್ವಾ ಸೊ ಗುಡ್ ಸೂಪರ್ ಥ್ಯಾಂಕ್ಸ್ ಸಿಸ್ಟರ್ ಏನ ಸಿಸ್ಟರ್ ಗಾಡ್ ಬ್ಲೆಸ್ ಯು ಸೊ ಈಗ ಎಲ್ಲಪ್ಪ ಬ್ರದರ್ ಹಾ ಬ್ರದರ್ ಬ್ರದರ್ ಇದುವರೆಗೆ ನಾವು ನೋಡಿದ್ರಾಗಲ್ಲಿ ಇಲ್ಲ ಐದಾಗ ನಾವು ತಿಳ್ಕೊಬೇಕಾಗಿದೆ ಏನಂದ್ರೆ ದೇವ್ರು ಅವ್ರ ದೇವ್ರಿಗೆ ವಿರುದ್ಧವಾಗಿ ಯಾವ್ದು ಕೆಲಸ ಮಾಡಿಲ್ಲರಿ ಜನರು ಅದಕ್ಕಾಗಿ ದೇವ್ರು ಅಷ್ಟೊಂದು ಅನನ್ಯವಾಗಿದ್ದರಿ ಏನ್ರಿ 11ನೇ ಅಧ್ಯಾಯದ ಪಾತ್ರ ಹೇಳ್ತಾ ಅಂದ್ರೆ ಅವ್ರು ಉಸಿಬಿನ ಅಸಂಖ್ಯವಾಗಿ ಇದ್ರು ಸಹ ದೇವ್ರು ಏನಾಗ್ತಾನೆ ನಿನ್ನ ಎದ್ರ ಬೇಡ ವಿಷಯವನ್ನ ಹೇಳ್ತಾನ್ರಿ ಇಸ್ರಾಯೇಲಿಗೆ ನಾಳೆ ಇದೇ ಟೈಮ್ ಕೊಟ್ಟೆ ಅಂತ ಹೇಳ್ತಾನೆ ದೇವ್ರು 13ನೇ ಅಧ್ಯಾಯದಾಗೂ ಹೇಳ್ತಾನ್ರಿ ಮುದುಕಾದ್ರೆ ನೀನು ಇನ್ನು ದೇಶ ಹಚ್ಕೊಳ್ಳೋದು ಇನ್ನು ತುಂಬಾ ಇದೆ ಅಂತ ಹೇಳ್ತಾರೆ ಅವಾಗ ದೇವ್ರ ಸತ್ಯ ಏನ್ ಹೇಳ್ತಾನ ಅಂದ್ರೆ ಮೋಶೆ ಯೋಶವನಿಗ್ರಿ ದೇವ್ರ ಮುಂದ ಈ ದೇಶಗಳ ಕೆಲವೊಂದು ದೇಶ ಹೇಳ್ತಾನ ಈ ದೇಶನು ಸಹ ನೀನು ಕೊಡುವಾಗ ಇನ್ನು ಯುದ್ಧ ಏನ್ ಆಗಿರಂಗಲ್ರಿ ಕೊಡುವಾಗ ಇದನ್ನು ಸಾಧ್ಯತೆ ಮಾಡ್ಕೊಳ್ಳೋರ್ಗೆ ಅಂತ ದೇವ್ರ ಹೇಳ್ತಾನ ದೇವ್ರು ಇದುವರೆಗೆ ನಾವು ಪಾಠದಾಗ್ರಿ ಒಂದ್ ಅಧ್ಯಾಯದಾಗನು ನಾವು ನೋಡಿದ್ರಿ ಅಲ್ಲಿ ದೇವ್ರ ಒಂದಲ್ಲ ಒಂದಿರ್ತಿ ದೇವ್ರ ವಿರುದ್ಧವಾಗಿ ಪಾಪ ಮಾಡ್ಯಾರ ಇಲ್ಲಿ ಈ ಸಬ್ಜೆಕ್ಟ್ನ ಇವತ್ತಿನ ಇದ್ರಾಗ ಅಂದ್ರೆ ದೇವ್ರ ಎಲ್ಲಾದ್ರೂ ಅನನ್ಯವಾಗಿ ನಡ್ಕೊಂಡಿದ್ರು ಹಿಂಗಾಗಿ ದೇವ್ರ ಅವ್ರ ಜೊತೆಗೆ ಅವರೇ ಯುದ್ಧ ಮಾಡ್ಬಿಟ್ರು ಎಲ್ಲಾನು ಇವ್ರ ಏನು ಪ್ರತಿಯೊಂದು ಅವ್ರೇನು ಮಾಡ್ಲಿಲ್ಲ ನೋಡ್ರಿ ಹಿಂದಕ್ಕ ಅನೋಕನ ತಪ್ಪು ಮಾಡಿದ್ದ ರೀ ಅಕಾನ ಒಂದ್ ಪಾಪ ತಪ್ಪು ಮಾಡಿದ್ದಕ್ರಿ ಇಸ್ರೇಲ್ ಶಾಪ ಬಂತ್ರಿ ಆಮೇಲೆ ಎಷ್ಟೋ ಜನ ಸತ್ತ ಅವ್ರ ಪರಿವಾರ ಪೂರ ನಾಶ ಆಯ್ತು ಒಬ್ರು ಮಾಡೋದ್ರಿಂದ ಇಲ್ಲಿ ಯಾರು ಇವತ್ತು ಎಲ್ಲ ಹೇಳಿದ ಆಜ್ಞೆಯನ್ನು ಕೈಗೊಂಡು ನಡೆದ್ರಿ ಅವ್ರ ದೋಷ ಒಂದನ್ನು ಅವ್ರು ನೀಡಲಿಲ್ಲ ಅದ್ರಲ್ಲಿ ಜನರು ಎಲ್ಲಾರು ಇಸ್ರೇಲ್ ಜನರು ಇದ್ರು ಎಲ್ಲಾರು ಈ ಮಾತವ್ರು ಮೊದ್ಲೇ ಹೇಳ್ತಾರೆ ಅಂತೇಳಿ ನಾವು ಎಲ್ಲಾ ಮಾತು ಕೈಗೊಂಡು ನಡೀತೀವಿ ಇಲ್ಲ ನಮ್ಗೆ ಸಾಯ್ತೀವಿ ಗ್ಯಾರಂಟಿ ಅಂತ ಹಿಂಗ್ ಹೇಳ್ತಾರೆ ಮಾತು ಕೊಟ್ಟಿರ್ತಾರಲ್ರಿ ಹಂಚಿಕೊಟ್ಟಾಗ ಈ ದೇಶದಾಗ ಹಂಚಿಕೊಟ್ಟಾಗ ಇಲ್ಲಿ ರೀ ಎಷ್ಟೊಂದು ಅವ್ರ ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡ್ಕೊಂಡ್ರಿ ಅಂದ್ರೆ ಅದನ್ನ ನೋಡಿ ದೇವ್ರ ಎಲ್ಲಿ ನಾವು ದೇವ್ರ ಬಗ್ಗೆ ಅವ್ರು ಶಾಪ ಕೊಟ್ರು ಹಂಗಾತು ಹಿಂಗಾತು ಅಂತ ಐದ್ ಅಧ್ಯಾಯ ನಾವ್ ಎಲ್ಲಿ ಓದಿಲ್ಲರಿ ಕರೆಕ್ಟ್ 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 ಎಷ್ಟೊಂದು ಅವ್ರ ಜೊತೆಗೆ ಇದ್ಕೊಂಡು ಅವರೇ ಯುದ್ಧ ಮಾಡಿ ಎಲ್ಲಾ ಕೊಟ್ರು ಮತ್ತ ಅಲ್ಲಿ ಕಾಲೇಬಣ್ಣ ಸಹ ಹೇಳ್ತಾನ್ರಿ ನಾನ್ 40 ವರ್ಷ ಆಗಿ ಬಂದು ಕಳಿಸಿದ್ರು ದೇವ್ರು ಇವತ್ತು 85 ವರ್ಷ ಆದರೆ ಇದುವರೆಗಿನ ಅದೇ ಬಗ್ಗೆ ನನ್ನ ಜೊತೆಗೆ ದೇವ್ರ ಅದಾರ ನನ್ನ ಜೊತೆಗೆ ಅಂತ ಹೇಳಿ ಎಷ್ಟು ದೇವ್ರ ಬಗ್ಗೆ ಇದನ್ನು ಇದು ಮಾಡಿ ಹೇಳಿದ್ರು ಅವ್ರು ನನಗೆ ಪೂರ ಐತಿ ಅದ್ ದೇಶ ತೋರಿಸಿದ್ರೆ ನಾನು ಕೊಡ್ತಾರ ಅನ್ನೋ ಇದೈತಿ ಅದು ಉನ್ನತ ಪುರುಷರ ಅದಾರ ಆದ್ರೆ ಒಪ್ಪಿಸ್ಕೊಡ್ತಾರ ಅನ್ನೋ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಅಂತೇಳಿ ಆ ದೇಶ ಸತ್ಯ ಇವತ್ತಿನವರಿಗೆ ಆತನ ಇದ್ರಾಗ ಹೆಬ್ರೋನ್ ಪರ್ವತ ಆತನ ಇದ್ರಲ್ಲಿ ದೇವ್ರು ಕೊಟ್ಟದ ಕರೆಕ್ಟ್ ಹೇಳ್ಬೇಕಂದ್ರೆ ನಾವು ಸಹ ಇದ್ರೆ ನಮ್ಮಲ್ಲಿ ಹೋದ್ವಾರ ನಮ್ ಬ್ರದರ್ ತಿಳಿಸ್ಕೊಟ್ಟಿದ್ರು ಅನೋಕನಂಗ್ ಅಕನಂಗ್ ನಾವು ಆಗ್ಬಾರ್ದು ಅಂತ ಹೇಳಿ ಯಾಕಂದ್ರೆ ನಾವು ಒಬ್ರು ಏನ್ರ ಮಾಡೋದ್ರಿಂದ ಇಲ್ಲಿ ಇದಕ್ಕೆ ಇದಾಗ್ಬಿಡ್ತದೆ ಶಾಪ ಬಂದ್ಬಿಟ್ರೆ ಇಲ್ಲಿ ಎಷ್ಟೋ ಜನ ಸತ್ತ ಹೋಗ್ಬಿಟ್ರು ಇದ್ರೆ ಐದ್ ಅಧ್ಯಾಯದಾಗ ಮಾತ್ರ ನಮ್ಗೆ ತುಂಬಾ ಇಳಿಸಿದ್ರೆ ನಾವು ದೇವ್ರ ಜೊತೆಗೆ ಹೆಂಗ್ ನಡ್ಕೋಬೇಕು ಅನ್ನೋದು ಇದ್ರಾಗ ನಮ್ಗೆ ತುಂಬಾ ಪಾಠ ಅದಾವ್ರಿ ಕರೆಕ್ಟ್ 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 ನಿಮ್ ನೋಡ್ಬೇಕು ಎಲ್ಲರ ಯಾವ ಅತ್ಯಾದ ಮೊದ್ಲಿಂತ ಎಲ್ಲ ಕಡೆ ಎಲ್ಲಿ ಇತ್ತಾಗೈತಿ ತಪ್ಪು ಮಾಡ್ಯಾರ ಮೋಸ ಮಾಡ್ಯಾರ ದೇವ್ರಿಗೆ ವಿರುದ್ಧವಾಗಿ ಏನೇನೋ ಮಾಡ್ಯಾರ ದೇವ್ರ ಆಶೀರ್ವಾದ ಇಲ್ಲಿ ಎಲ್ಲಿ ನಾವು ಕಾಣಲಿಲ್ಲ ಎಲ್ಲ ದೇವ್ರ ಏನ್ ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹಂಚ್ಕೊಟ್ಟಾರಿ ಮುದುಕ ಆದ್ರೆ ನಾನು ನಾನ ಮಾಡ್ಕೊಡ್ತೇನೆ ದೇವ್ರ ಹೇಳ್ಬಿಡ್ತಾನೆ ಯೋಶಿ ಅಲ್ವಾ ಅದೊಂದು ಒಳ್ಳೆ ಪಾಯಿಂಟ್ ಏನಂದ್ರೆ ಸೊ ದೇವ್ರು ಸ್ವಾಸ್ಥ್ಯವನ್ನು ಕೊಡೋದು ಒಂದ್ ಕಡೆ ಮತ್ತೆ ಮುಂದೆ ಇನ್ನ ಜಯಿಸದೇರ ರಾಜ್ಯನು ಸ್ವಾಸ್ಥ್ಯವನ್ನು ಕೊಡ್ತೀನಿ ಅಂತ ಮತ್ತೆ ಹೇಳ್ತಾರಲ್ಲ ವಿಷಯನ ಅದೆಷ್ಟು ದೃಢವಾಗಿರುತ್ತಂದ್ರೆ ದೇವ್ರು ದೇವ್ರು ಏನ್ ಹೇಳ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಅಂತ ಅಲ್ವಾ ನಾವು ಅನುಭವಿಸ್ಬೇಕಾದ್ರೆ ನಾವು ಅದ್ರಲ್ಲಿ ಇರ್ಬೇಕಾದ್ರೆ ನಂಬಿಕೆ ಆತ ಹೇಳ್ಬೇಕು
ಖಂಡಿತ ನಮಗ್ ನಾವು ಅದನ್ನ ಕಾಯ್ಕೋಬೇಕು ನಮ್ ಕಡೆ ಇರ್ತದೆ. ಇದ್ರಲ್ಲಿ ನಮ್ಗೆ ದೇವ್ರ ಮಕ್ಕಳಿಗೆ ತುಂಬಾ ಅರ್ಥ ಮಾಡ್ಕೊಂತ ಪಾಠ ಯೋಶನ್ ಪುಸ್ತಕ ಒಂಥರ ನಮಗೋಸ್ಕರನೇ ಬರೆಯಲ್ಪಟ್ಟಿರೋದೆಲ್ಲ ತುಂಬಾ ಇದಾಯ್ತು ವೆರಿ ಮಚ್ ಬ್ರದರ್. ಒಳ್ಳೆ ಒಂದು ವಿಷಯನ ಹೇಳಿದ್ರ. ಹೆಚ್ಚಾಗಿ ನೋಡ್ಬೇಕಾದ್ರೆ ಈಗ ನೋಡಿ ಈಗ ಜೋಸೋ ಪುಸ್ತಕ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ತುಂಬಾ ವಿಷಯನ ಕಲಿತಾ ಇದ್ವಿ. ಈಗ ನಡುವೆ ಕೂಡ ನಮ್ಮ ಬ್ರದರ್ ನಮ್ಗೆ ತಗೊಂಡ್ರು ಆಣ ಇದು ಆಗ ನಾನು ಮಾಡ್ದಂತ ಒಂದು ತಪ್ಪು ಅಲ್ಲಿಂದ ಏನಾಯ್ತು ಅನ್ನೋ ವಿಷಯ ಅಲ್ವಾ. ಆಸೆ ಪಟ್ಟದ್ರಿಂದ ಏನಾಯ್ತು ಅಂತ ಒಂದು ಪಾಠವನ್ನ ಕೂಡ ನಾವು ಕೇಳಿದ್ವಿ. ಅದರಿಂದ ಇಲ್ಲಿ ನೋಡಿ ಎಲ್ಲೂ ಸೋಲಿಲ್ಲ ಅಂದ್ರೆ ಈ ಒಂದು ಆಯಿ ಪಟ್ಟಣದಲ್ಲಿ ಅವ್ರು ಸೋತಿದ್ದಕ್ಕೆ ವಿಷಯನ ಬ್ರದರ್ ಅವತ್ತು ತಗೊಂಡ್ರು ಹೇಳಿದ್ರು ಕಾರಣ ಏನು ಅಂತ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ನಾವು ನನ್ನನ್ನ ಮೊದಲ ಸ್ಥಾನದಲ್ಲಿ ಇಟ್ಟು ನೀವು ಹೋದ್ರೆ ಖಂಡಿತ ಅವ್ರು ಜಯಿಸ್ತೀರಾ. ನನ್ನ ನನಗೆ ಕೊಡುವಂತ ಸ್ಥಾನವನ್ನ ಬೇರೆ ಯಾರಿಗಾದ್ರು ಕೊಟ್ರೆ ವಿಗ್ರಹಾರಾಧನೆ ಮಾಡಿದ್ರೆ ಅಂತ ಬೇರೆ ಮುಖ್ಯತ್ವ ಕೊಟ್ರೆ ಪ್ರಾಮುಖ್ಯತೆ ಕೊಟ್ರೆ ನೀವು ಸೋತೀರಾ. ಸರಿ ಇತ್ತು ನೋಡಿದಾಗ ಯೋಶವನ್ನು ಅದನ್ನೇ ಇದ್ ಮಾಡಿದ್ರು ಅಲ್ಲಿ. ಇಲ್ಲಿ ನೆಕ್ಸ್ಟ್ ಬರುವಂತ ಪಾಠದಲ್ಲಿ ಇನ್ನೂ ಒಳ್ಳೆ ಪಾಠ ಇದೆ, ತುಂಬಾ ವಿಷಯಗಳಿದೆ, ಇನ್ನೂ ತುಂಬಾ ವಿಷಯ ಕಲಿಯೋಣ. ಸೊ ಆದಷ್ಟು ಏನ್ ಓದಿರ್ತೀವೋ ಒಂದು ವಿಷಯ ಅಂದ್ರೆ ಇದನ್ನೆಲ್ಲ ದೇವರು ಬರಿಬೇಕಾದ್ರೆ ನಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದಾರೆ. ಹೌದ್ರಿ ಖಂಡಿತ. ಅಂದ್ರೆ ಇವೆಲ್ಲ ನಾವು ಅವ್ರ ಕಾನನ್ ಹೋಗ್ತಾ ಇದ್ರೆ ನಾವು ಪರಮ ಕಾನನ್ ಹೋಗ್ತಾ ಇದ್ವಿ. ಸಾರಿ ತಿರ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ನಾವ್ ಏನೆಲ್ಲ ಬರುತ್ತೆ, ಎಷ್ಟು ಶತ್ರುಗಳನ್ನ ಹೋರಾಡ್ಬೇಕಾಗುತ್ತೆ, ಹೋರಾಡಿ ಜಯಿಸಕ್ಕೆ ಏನ್ ಬೇಕಾಗಿತ್ತು ಅವ್ರ ಹತ್ರ. ಅಂದ್ರೆ ಈ ಕಾನನಿಯರು ದೊಡ್ಡ ದೊಡ್ಡ ವ್ಯಕ್ತಿಗಳು ಉನ್ನತ ಪುರುಷರೆಲ್ಲ ಇದ್ರಲ್ಲ, ಪುರುಷರು ಅಣಕಿಯರು ಅಲ್ವಾ, ದೊಡ್ಡ ಮನುಷ್ಯರು ಅಂತ ಹೇಳ್ತಾ ಇದ್ರು. ಅಷ್ಟು ದೊಡ್ಡ ಮನುಷ್ಯರು ಇದ್ರು ನಮ್ ಜೊತೆಗೆ ಯಾರಿದಾರೆ ಅಂತ ಯೋಚನೆ ಮಾಡ್ಬೇಕು ಅಲ್ವಾ. ನನ್ ಮುಂದೆ ಯಾರಿದಾರೆ ಅಂತ ಮುಖ್ಯ ಅಲ್ಲ, ನನ್ ಜೊತೆಗೆ ಯಾರಿದಾರೆ ಅಂತ ಮುಖ್ಯ. ಕಾಲೇಬ್ ಹೇಳ್ತಾನ ಕಾಲೇಬ್ನ ಹೇಳೋದು ಅಲ್ಲಿ ಒಂದು ಸಾಕ್ಷಿ ಹೇಳ್ತಾನೆ. ಹೌದು ಕರೆಕ್ಟ್ ಅಲ್ವಾ, ಆ ದೇಶವನ್ನ ಕೊಡಿ ಅಂತ ಹೇಳ್ತಾರೆ ಕರೆಕ್ಟ್. ಸರ್ ಇದ್ರಿಂದ ನೋಡ್ಬೇಕಾದ್ರೆ ಖಂಡಿತವಾಗ್ಲು ಇದೇ ಒಂದು ಪಾಠದಲ್ಲಿ ನಮ್ಗೆ ಖಂಡಿತವಾಗ್ಲು ಒಳ್ಳೆ ಲೆಸನ್ ಹೇಳಿದ್ರ. ನಮ್ ಸಿಸ್ಟರ್ ವಿನಾಷ್ಟು ಹೇಳಿದ್ರು 31 ಅರಸನ ಆಯ್ತು ಮಾಡಿದ್ರ ಸಾಯಿಸಿದಾರೆ ಅವ್ರು ಅನ್ಬಿಟ್ಟು. ಇದೆಲ್ಲ ನಮ್ ಪಾಠ, ನೀವು ತುಂಬಾ ವಿಷಯಗಳು ಬರ್ತಿರ್ತೀರ. ನನ್ ಮಟ್ಟಿಗೆ ಏನಂದ್ರೆ ದೇವ್ರ ನನ್ ಜೊತೆಗಿದ್ರೆ ಯಾವ್ದು ನಮ್ ವಿರುದ್ಧ ನಿಂತ್ಕೊಳಕ್ ಆಗಲ್ಲ. ಖಂಡಿತವಾಗ್ಲು ಯಾವುದೇ ಆಗಿದ್ರೆ ನಾವೇನ್ ಮಾಡ್ಬೋದು, ಜಯಿಸಿ ಹೋರಾಡಬಹುದು ಅನ್ನೋ ವಿಷಯ ಯೋಶವನ ಪುಸ್ತಕ ತುಂಬಾ ಒಂದು ಪಾಠನ ಕಲ್ಸ್ಬಿಟ್ಟಿದೆ. ಸೊ ಎನಿವೇಸ್ ಇನ್ನು ಬರುವಂತ ತುಂಬಾ ಪಾಠಗಳನ್ನ ನಮ್ಮ ಬ್ರದರ್ ನಿಮ್ಗೆ ಶೇರ್ ಮಾಡ್ತಾರೆ. ಇಷ್ಟೊತ್ತು ದೇವರ ಒಂದು ಕ್ವಿಜ್ ಅಲ್ಲಿ ಪಾಲ್ಗೊಂಡು ಅದಕ್ಕೆ ನೀವೆಲ್ಲ ಬರೋದು, ಅದರಲ್ಲಿ ನೀವು ಆಸಕ್ತಿನ ತೋರಿಸಿದ್ದಕ್ಕೋಸ್ಕರ ನಿಮ್ಗೆಲ್ರಿಗೂ ಒಂದ್ ಸೆಕೆಂಡ್ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಸೆಷನ್ ಏನ್ ಮಾಡ್ತೀನಿ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಆಲ್, ಗಾಡ್ ಬ್ಲೆಸ್ ಯು. ಸೋ ಓವರ್ ಟು ಬ್ರದರ್ ರಾಜ್. ಥ್ಯಾಂಕ್ ಯು ಬ್ರದರ್.